ಚಾಟೆ ನನ್ ಮಕ್ಕಳು ಮೈ ಮೇಲೆ ಬಿಡಕ್ ಬರ್ತಾರೆ. ನೀನ್ ಹೆದ್ರ ಬೇಡ ಕಣಕ, ನಾವ್ ಜೊತೆಲಿ ಇರ್ತೀವಿ. ಊರೆಲ್ಲ ಅಲುದ್ರುನುವೆ ಈ ವಯ್ಯನ್ ಸುಳಿವೆ ಸಿಕ್ತೀನಿವಲ್ಲಪ್ಪ. ಇದ್ ನಮ್ಮೂರಲ್ಲ ಕಣಕ, ಬೆಂಗ್ಳೂರು ನಮ್ಮೂರ್ಗಿಂತ ನೂರಷ್ಟು ದೊಡ್ಡ ಊರು. ನೀನೇನು ಚಿಂತೆ ಮಾಡ್ಬೇಡ, ನಿನ್ಗೆ ಎಂಜಿ ಕೊಡಿಸ್ತೀನಿ, ಜೆ ಪಿ ನಗರ ದೋಸೆ ಕೊಡಿಸ್ತೀನಿ. ಯಾರು ನೀನಾ? ನೀನು ಇಲ್ಲಿಗೆ ಬಂದ್ಬಿಟ್ಟೇನೆ ಹೆಂಡತಿ ಆದವಳು ಇಲ್ಲಿರುವಾಗ ಅದ್ಯಾವ ಜೊತೆ ನೀವು? ಅದು ನಿನ್ ಈ ಜನ್ಮಕ್ಕೆ ಅರ್ಥವಾಗುದಿಲ್ಲ ಕಣೆ, ಅದ್ ಒಂಥರ ಟೆಂಪರ್. ವರಿನ ಕುರಿನ ನಡೀರಿ ಮನೆಗೆ ನಿನ್ನ ಜೊತೆಗ ಮತ್ತ ಹಳ್ಳಿಗ. ನಿನ್ನಂತ ಸೈತಾನನ್ ಜೊತೆಗೆ ಸಂಸಾರ ಮಾಡೋದಕ್ಕಿಂತ ಈ ಸಿಟಿ ಒಳಗೆ ಸುಖವಾಗಿರ್ತೀನಿ ಕಣೆ. ಬರೋದಿಲ್ಲ ಬರಲ್ಲ ಅಂದ್ರೆ ಪುಟ್ಟಂಜಿಗೆ ಹೇಳ್ತೀನಿ. ಪುಟ್ಟಂಜ ಇಲ್ಲಿಗೆ ಬರೋದಿಲ್ಲ, ನಾನ್ ಇಲ್ಲಿಂದ ಅಲ್ಲಿಗೆ ಬರೋದಿಲ್ಲ. ಬರಲ್ಲ ಅಂದ್ರಲ್ಲ ಮತ್ತೆ ಬಿಟ್ಟು ನೋಡಿ. ಓಹೋ ಇದೇನಣ್ಣ, ಸಿಟಿ ಬಂದ್ ಕೂಡ್ಲೆ ನಿನ್ ಚುಟ್ಟು ಹೋಗ್ಬಿಟ್ಟು ಕಿರಾಪ್ ಬಂದ್ಬಿಟ್ಟೈತೆ, ಪಂಚೆ ಹೋಗ್ಬಿಟ್ಟು ಪ್ಯಾಂಟ್ ಬಂದ್ಬಿಟ್ಟೈತೆ, ಫುಲ್ ಗೆಟಪೆ ಚೇಂಜ್ ಆಗ್ಬಿಟ್ಟೈತೆ. ನಿನ್ಗೂ ನನ್ನಂಗೆ ಸಿಟಿ ಚಟ ಆಟಕಾಯಿಸ್ಕೊಂಡ್ಬಿಟ್ಟೈತೆ. ಬ್ಯಾಟೆ ಜನಕ್ಕೆ ಪಾಠ ಹೇಳಕ್ಕೆ ಅವ್ರು ವೇಸ್ಟ್ ಅಲ್ಲೇ ಬರ್ಬೇಕು ಕಣೋ. ತರ್ಲೆ ಮೊದ್ಲು ನಿನ್ ತರ್ಲೆ ಆಟನೆಲ್ಲ ಬಿಟ್ಟು ನೀನ್ ಏನ್ ಹೇಳ್ದಂಗೆ ಕೇಳು, ಇಲ್ದಿದ್ರೆ ನೀನ್ ಹೇಳ್ದಂಗೆ ಕೇಳ್ತೀನಿ. ನಾನ್ ಪಾಠ ಹೇಳ್ಬೇಕಾದವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ನಡಿರಿ ನಡಿ ನಡಿ ನನ್ ಮೀನೆ. ಏ ಛತ್ರಿ, ಹೊಸಬ್ರಿದ್ದಾಗಿದ್ದಾರೆ, ಯಾರು ಅಂತ ವಿಚಾರಿಸು. ಈ ಚಾರ್ಜ್ ಅದೇನ್ ಬಂತು ದೊರೆ? ನಮ್ಮೂರ್ಗೆ ಹೆಣ್ ನೋಡಕ್ ಬಂದವ್ರೆ. ಹೆಣ್ಣ? ನನಗೆ ತಿಳಿದಾಗೆ ನಮ್ಮೂರ್ನಲ್ಲಿ ಅದ್ ಯಾವ ಹೆಣ್ಣ? ಆ ದೋಬಿ ದ್ಯಾವಮ್ಮ ಇಲ್ವ ದೊರೆ? ತೆರಿ ಇಟ್ಟ ಮೇಲೆ ಅವರೇ ಕಾಲು. ಆ ದೇವಿರು ಸುದ್ದಿ ತೆಗೆದ್ರೆ ಅದು ನಮ್ಮ ಸೈಟ್ ಕಣು, ಅದಕ್ಕೆ ನಾವೇ ಫೌಂಡೇಶನ್ ಹಾಕ್ಬೇಕು. ರೇ ಸ್ವಾಮಿ ವಸಿ ಬನ್ನಿ. ನಮಸ್ಕಾರ. 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 ಯಾವ ಊರ್ ತಾಂಬುದು? ಅರ್ಕಲ್ಗೂಡು. ಯಾತಕ್ ಬಂದಿದ್ದು? ನಮ್ ಹುಡುಗನ್ಗೆ ದ್ಯಾವಮ್ಮನ್ನ ತಂದ್ಕೊಳವ ಅಂತ ಹೋಯ್ತೀವಿ. ನಿಮ್ಮೂರಲ್ಲೇ ನಿಮ್ ಹುಡುಗಂಗೆ ಯಾವ ಹೆಣ್ಣು ಸಿಗ್ಲಿಲ್ವಾ? ಯಾಕೆ ಕತ್ತೆಯಿಂದ ಹೋದ್ರೆ ಏನಾಯ್ತದೆ ಗೊತ್ತಾ ಶಿವ? ಮೂವತ್ತೆರಡಲ್ಲೂ ನೆಲ ಕಾಣ್ತವೆ. ಹಂಗೆ ದ್ಯಾವಮ್ಮನಿಂದ ಹೋದ್ರೆ ನಿಮ್ಗೂ ಹಂಗೆ ಆಯ್ತದೆ. ವಶಿ ಬನ್ನಿ. ಅವನ್ ಮನೆ ಹಾಳಾಗ, ಅವನ್ ವಂಶ ನಿರ್ವಂಶ ಆಗ, ಅವನಿಗೆ ಬರಬಾರದು ದೊಡ್ಡ ರೋಗ ಬಂದು. ದೇವಮ್ಮ, ಯಾರಿಗಮ್ಮ ನೀನ್ ಶಾಪ ಹಾಕ್ತಿದೀಯಾ? ತರ್ಲೆ ತಿಮ್ಮಯ್ಯ. ಏನ್ ಮಾಡ್ದ ಅವನು? ಅವ್ರಿವ್ರ ಕೈಕಾಲ್ ಹಿಡಿದು ಅರ್ಕಲ್ಗೂಡಿಂದ ನನ್ ಗಂಡ್ ಕರ್ಸಿದ್ದೆ. ಆ ಗಂಡಿಗೆ ಹೇಳ್ಬಾರ್ದನ್ನೆಲ್ಲ ಹೇಳಿ ನನ್ ಬಾಳ್ನೆ ಹಾಳ್ ಮಾಡ್ಬಿಟ್ಟ. ಕೇಳ್ಸಿದ್ದ ಬಸ್ ಹಿಂಗ್ ಏನಾರ ಮಾಡಿದ್ರೆ ನಿದ್ದು ಬರಲ್ಲ ಅಂತ ಕಾಣ್ತೈತೆ. ಲೆಕ್ಕದಯ್ಯ ಬುದ್ಧಿ ಯಾರಾದ್ರೂ ಕಳಿಸಿ ಅವ್ನ ಹೇಳ್ಕೊಂಡ್ ಬರ್ಲಿ. ಮೋಗ ನಿನ್ ಯಂಡ್ರ ಯಾಕೋ ಪಾತ್ರ ಗುಟ್ತಾವಳೆ ಕಣಪ್ಪ, ಅದ್ಯಾನು ಹಸಿ ನೋಡಲ್ಲ ಬಿರ್ನೆ. ಡಾರ್ಲಿಂಗ್ ಏನೇ ಅದು? ಎಲ್ರಿಗೂ ಕೇಳತ್ತರ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಬಡ್ಕೋತಾ ಇದ್ಯಾ? ಏನೇ ಏನೇ ಮಾಡ್ತಾ ಇದೀನಿ ನೀನು? ಇದಕ್ಕೆಲ್ಲ ಒತ್ತು ಗೊತ್ತಿಲ್ವಾ? ಕೆಳಗೆ ನನಗೆಂತ ಜನ ಕಾಯ್ತಾ ಇದಾರೆ, ನೀನ್ ಬೇರೆ ಇಲ್ಲಿ ಹೇಗೆ ದೋಸ್ ಸ್ನಾನ ಮಾಡು. ಏನಯ್ಯ ತರ್ಲೆ ತಿಮ್ಮಯ್ಯ, ಈಚೆಗ್ ನಿನ್ ಮ್ಯಾಗ ಶಾನ ದೂರ್ ಬತ್ತಾಯ್ತೆ. ಸರಿಯಾದ ಒಂದ್ ಕೆಲ್ಸ ಹಿಡ್ದು ಕ್ಯಾಮೆರಾ ಮಾಡೋದ್ ಬಿಟ್ಟು ನಿನ್ಗ ಯಾಕಯ್ಯ ಊರವ್ರು ಸಬ್ರಿ? ನಾನು ಏನು ತಪ್ಪು ಮಾಡಿದೀನಿ ಶಿವ? ಆ ಭಗವಂತ ಇಟ್ಟಂಗಿದ್ದೀನಿ. ಕಂಡು ಕಂಡು ಸಿನಿಮಾ ನಟರ ತರ ಮಾತಾಡ್ಕೊಂಡು ನಿಮಿಷಕ್ಕೊಂದು ಬಣ್ಣ ಬದಲಾಯಿಸೋ ಊಸರುವಳಿ ನೀನು ಅಂತ ನನಗೂ ಗೊತ್ತೈತೆ. ಅದ್ ಸರಿ, ಈ ದೋಬಿ ದೇವಮ್ಮ ನೋಡಕ್ ಬಂದ್ ಗಣ್ಣ ವಾಪಸ್ ಕಳಿಸ್ಬಿಡಿ ಅಂತಲ್ಲ, ಅದ್ಯಾಕೆ? ಹುಡುಗಿ ಹೆಂಗೆ ಅಂದ್ರು, ಅವಳಿಗೂ ಅವಳು ಕತ್ತಿಗೂ ಎತ್ವಾಸವೇ ಇಲ್ಲ ಅಂದೆ. ಕತ್ತೆ ಹೆಂಗೆ ಅಂದ್ರು, ಯಾರು ಶಿವಾದಿ ಎತ್ತೆ ಅಂದೆ. ಈಟಿಕ್ಕಿ ಎದ್ರಕಂಡ ಅದ್ ಯಾವ ಗಂಡ್ ಮಗ ಊರ್ ಬಿಟ್ಟೋಯ್ತಾನೆ ಹೇಳಿದಾರೆ. ಓಹೋ, ಜಾಡ್ಸ್ಕೊಳಕ್ ಸರಿಯಾದವನು ಇವಳು ಗಂಡ ಆಗ್ತಾನೆ. ಹಂಗಾರೆ ಸರಿ. ಲಗ್ದಯ್ಯ ಬುದ್ಧಿ, ನಾಳೆನೆ ಮದುವೆಗೆ ವ್ಯವಸ್ಥೆ ಮಾಡಿ. ದೇವಮ್ಮಂಗು ತರ್ಲೆ ತಿಮ್ಮನ್ ಕಟ್ಟಿಬಿಟ್ರೆ ಇವನ್ ತರ್ಲೆ ಆಟಗಳೆಲ್ಲ ನಿಲ್ತವೆ. ಶಿವ ಶಿವ, ನನ್ಗ ಅವಳ್ಗೊಂಬ ಬ್ಯಾಡಿದಾರೆ. ಇವಳು ಮದುವೆ ಹಾಳು ಮಾಡಕ್ ಆಗ್ತಿದ್ದೆ, ಇವಳ ಜೊತೆ ಬಾಳ್ ಮಾಡಕ್ ಆಗಲ್ವಾ? ಹೇಳ್ದಷ್ಟು ಕೇಳು. ಏ ಛತ್ರಿ ಕುರ್ಚಿ, ನಾಳೆ ಓದ್ತಾರೆ ಅವ್ರಿಗೆ ಇವನ್ನೆಲ್ಲ ಹೋಗ್ಬಾರ್ದು, ಹೋದ್ರೆ ನಿಮ್ಮಿಬ್ಬರಿಗೂ. ಬಾರೆ ಬಾರೆ ತರುಣಿ ರಂಗ ಮಂಚಕ್ಕೆ ಯಾಕೆ ದಾಚಿಕೆ, ಅರಿಡಿ ದಿನಗೆ ಏಕೆ ದಾಚಿಕೆ. ಹಾಲು
ತಾಯಿ, ನೀನು ಬೇಡ, ನಿನ್ನ ಸಭಾಸನ್ನು ಬೇಡ. ಏಯ್, ಸೋಪುನ ದಿವಸ ದಿನ ಹತ್ರ ಸೊಂಟ ಬುರುಸ್ಕೊಂಡ್ ಸಾಯಿದಕ್ಕಿಂತ ಆಂಜನೇನ್ ಕೊಡಿಲ್ಲ, ಆನಂದ ಮನೆ ಕಂಬೋಡ್ತೀನಿ. ನೀವ್ ಯಾವಾಗ ಬ್ರಹ್ಮಚಾರಿ ಆದ್ರಿ? ನಿನ್ನ ಕಟ್ಕೊಂಡ್ ದಿವಸ ನಾನು ಬ್ರಹ್ಮಚಾರಿ ಆಗಿಬಿಟ್ಟ ಕಡೆ. ನಿಮಗ್ ಬೇಕು ಅಂದ್ರೆ ಮೀನ್ಸಾರೆ ಮಾಡ್ತೀನಿ. ಮೀನ್ಸಾರ ಮತ್ತ ಜಾಗ ಖಾಲಿ ಮಾಡ್ತೀನಿ. ಅದ್ಯಾಕ ಬಾ, ನಮ್ದೋರೆ ನಿನ್ ಮದ್ವೆ ಆದ್ಮೇಕೆ ಈ ಕುರ್ಚಿ ಮ್ಯಾಲ್ ಕುಂತ್ಕೊಳ್ಳೋರ್ ಇಲ್ದಂಗ ಆಗೋಗ್ಬಿಟ್ಟೈತೆ. ಈ ಛತ್ರಿ ಕೆಳಗೆ ಒಂದ್ ತಲೆನೂ ಇಲ್ದಂಗ ಆಗೋಗೈತೆ. ಅಯ್ಯೋ, ಸಿಟ್ ಮಾಡ್ಕೊಂಡ್ ಸಿಟಿಗ್ ಹೋಯ್ತೀನಿ ಅಂದ್ರು ಕಡಕ. ಪ್ಯಾಟೆಗೆ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡ್ತೀನಿ ಅಂತಿದ್ರಕ್ಕ. ಪ್ಯಾಟೆಗ? ಅಯ್ಯೋ ದೇವ್ರೆ, ಈಗ ನನ್ ಗತಿ ಏನು? ಅಕ್ಕ, ನಿನ್ ಗತಿ ದೇವ್ರೇ. ಅವಳ ಆಡದ್ ಕೊಡ್ತೀನಿ ಅಂದಂತೆ, ಇವನ್ ಹೂ ಅಂದಂತೆ, ಮಕ್ಕಳನ್ನ ಹಡಿಯೋದು ಅಂದ್ರೆ ಮಾವನಕಾಯಿ ಕಿತ್ತಂಗ. ಭೂತಾಯಿ ಮ್ಯಾಗ ಕಾಲಿಕ್ಕದ ಮ್ಯಾಗ ಅಲ್ಲ ಕಾಣಲ್ಲ ಮಕ್ಕಳನ್ ಸಾಕೋದು. ಅವನ್ ಒಡ್ಲಾಗಿದ್ದಾಗೆಯ ಅದ್ರ ಮ್ಯಾಗ ನಿಗಾ ಇಡ್ಬೇಕು. ಅದಕ್ಕೇನ್ ಮಾಡ್ಬೇಕಂತೆ? ನಮ್ ವಂಶದ ಕುಡಿ ಒಡ್ಲಾಗಿ ಕಂಡಿರೋಳಿಗೆ ಇವಾಗಿಂದ್ಲೆ ಹಾಲು ಹಣ್ಣು ಕೊಟ್ರೆ ನಾಳೆ ಹುಟ್ಟೋ ಕೂಸು ನಮ್ ಕೈ ಒತ್ತದೆ. ಹುಟ್ಟನಂಜನ್ ಮಾತ ಕೇಳ್ದಿದ್ದವಳು, ಹಾಲು ಹಣ್ಣು ಕೊಡ್ತೀನಿ ಅಂದ್ರೆ ಬತ್ತಳ. ಅವಳು ಬೋರ್ದಿದ್ರೆ ಬ್ಯಾಡ, ನಾವೇ ಹೋಗಣ. ನಾನ್ ಮತ್ತೆ ಅಲ್ಲಿಗೆ ಹೋಗೋದಿಲ್ಲ. ಬ್ಯಾಡಪ್ಪ, ನಾನೇ ಹೋಯ್ತೀನಿ. ಆ ಮಗಿನೂ ನಾನೇ ಜೋಪಾನ ಮಾಡ್ತೀನಿ. ಲಕ್ಕದೈನವ್ರೆ, ಗಂಟು ಮೂಟೆ ಕಟ್ಟಿ ಯಾಟ್ಗೆ ಹೋಗಣ. ಆಯ್ತು ಕಣವ್ವ. ಧರ್ಮಯ್ಯ, ಯೋ ಧರ್ಮಯ್ಯ, ಓಹೋಹೋಹೋ, ನಾಯಿನ್ ಕರೆದ್ರೆ ಕುಣ್ದದ್ದು ಅದ್ರ ಬಾಲ ಅಂದಂಗೆ, ನಿನ್ ಗಂಡನ್ ಕರೆದ್ರೆ ನೀರ್ ಬಂದು. ಯಾಕೆ ನಿನ್ ಗಂಡ ಅನ್ನಿಸ್ಕೊಂಡವ್ನ ಮನೆಯಾಗಿಲ್ವೋ? ಅಲ್ಲೇ ಬಾರಪ್ಪ ಧರ್ಮರಾಯ, ಅದ್ಯಾವ ಪುಣ್ಯಾತ್ಮನಯ್ಯ ನಿನಗೆ ಈ ಹೆಸರು ಮಾಡಗದೋನು? ಅಲ್ಲ ಕಣಯ್ಯ, ಮಗಿನ ಹೆಸ್ ಕೊಟ್ಬಿಟ್ರೆ ಸಂಬಂಧನೆ ತೀರೋಯ್ತದೆ ಅಂತ ಮಾತಾಯ್ತಂತಲ್ಲ, ನಿಂದೇನೋ ಈ ತಿಕ್ಕರ್ಬೇಕು ನ್ಯಾಯ? ಓಹೋ, ಈ ಹೊಯ್ನಾತಿ ಬುದ್ಧಿ ಉಳ್ದು ಸೋರೋಯ್ತು ಬುಡು. ಯಾರ್ ಮಾತಾಡಿದ್ರೇನು? ಮಾತಾಗಿದೆ, ಅದಕ್ಕೆ ಒಪ್ಕೊಂಡು ಆಗಿದೆ. ಈಗ ನೀನ್ ಯಾಕೆ ಬಂದೆ ಇಲ್ಲಿಗೆ? ಸಣ್ಣ ಮನ್ಸಿನ ಬೀಗರು ಸೊಟ್ಟ ಗ್ವಾಡೆಗ್ ಸಾಮಾನ. ನಿನ್ನಂತ ಭಿನ್ನಾಣಿಗಿತ್ತಿಗೆ ಇವನ್ ಗೊತ್ತಾಯ್ತದೆ ಬಸ್ರಿ ಬಾಣಂತನ ಸಮಾಸಾರ? ಮಗಿನ ಎತ್ ಕೊಡದು ಅಂದ್ರೆ ಮರ್ದಾಗಿನ ಹಣ್ಣ ಕಿತ್ಕೊಟ್ಟಂಗೆ ತಿಳ್ಕೊಂಡಿದ್ಯಾ? ಹಾಸರಿಕೆ ಬ್ಯಾಸರಿಕೆ ಕಳಿಬೇಕು. ಹೊಟ್ಟೆಯಾಗಿನ ಮಗಿಗೆ ನಾಗರಿಕ ಯಾವ್ದು, ನಿಜಾಯಿತಿ ಯಾವ್ದು ಅಂತ ಗೊತ್ತಾಗ್ಬೇಕು. ಆ ಕೃಷ್ಣ ಪರಮಾತ್ಮನೆ ಸುಭದ್ರೆ ಹೊಟ್ಟೆಯಾಗಿದ್ದ ಅಭಿಮನ್ಯುಗೆ ಪಾಠ ಹೇಳ್ದಂಗ್ ಹೇಳಿರೆ, ನಾಳೆ ನಮ್ಮನೆಯಾಗ ಹುಟ್ಟೋ ಕೂಸೂನು ನಮ್ ಪುಟ್ ನಂಜನಂಗೆ ನಾ ಕಳ್ಳಿಗೆ ದೊಡ್ಡವನಾಯ್ತಾನೆ. ಅವನ್ ಹೆಸರು ಹೇಳಿರೆ ಸಾಕು, ಗೌರವ ಕೊಡ್ಬೇಕು ಅನ್ನಿಸ್ತದೆ ಕಾಣಳ ಮೂ ದೇವಿ. ನಿನ್ ಇಷ್ಟ ಬಂದಾಗ ಬೆಳೆಸ್ಕೋ, ಅದಕ್ಕೂ ನೀನ್ ಮನೆಗ್ ಬರೋದಕ್ಕೂ ಏನ್ ಸಂಬಂಧ? ಹೇಯ್ ಮುಚ್ಚೆ ಬಾಯಿ. ಆರ್ ಎತ್ತೋಳ ಮುಂದೆ ಒಂದ್ ಎತ್ತೋಳ ಮಾತಾಡಕ್ ಬಂದ್ಬಿಟ್ಟವಳೆ. ನಾಗರಿಕ ಅಂದ್ರೆ ಸೊಂಟ ಬಳಕಸ್ಕೊಂಡು ಎದೆ ನಿಗರ್ಸ್ಕೊಂಡು ಓಡಾಡೋದು ಅಂತ ತಿಳ್ಕೊಂಡ್ರೆ ನಿಂತವ್ಗೇನೆ ನನ್ ಮಾತು? ಯಾವ ಧರ್ಮರಾಯಯ್ಯ ಎಲ್ಲಯ್ಯ ಬಸ್ರಿ ಕ್ವಾಣೆ ನಾಗ ಯಾವ ಲೆಕ್ಕದಯ್ಯ ಎಲ್ಲ ತಕೊಂಡ್ ಮ್ಯಾಕ್ ಬಾ. ಆಯ್ತು. ಯವ್ವ ತಾಯಿ ಮಾ ತಾಯಿ, ಕೂಸುಟ್ಟ ಗಂಟಾನು ನನ್ನ ಠಿಕಾಣಿ ಇಲ್ಲೆ. ನಿನ್ನ ಮಗಳಿಗೆ ಠಾನ ಪಾನ ನೀರು ನೀಡಿ ವ್ಯವಸ್ಥೆ ಎಲ್ಲ ನಂದೆ. ಬಸ್ರಿ ಕ್ವಾಣಕ್ ಬರ್ಬೇಕಾದ್ರೆ ಉಸಿ ಮಡಿ ಮೈಲಿಗೆ ನೋಡ್ಕೊಂಡು ಬನ್ನಿ, ಯಾಕಂದ್ರೆ ನಮ್ ಕೂಸ್ಗೆ ಕಾಲ್ದೂಳ್ ಆಗ್ಬಾರ್ದು ಅದ್ಕೆ. ಹ್ಮ್ ಗೊತ್ತಾಯ್ತೋ? ಏನ್ ಗೊತ್ತಾಯ್ತದೋ, ಫ್ಯಾಸನ್ ಮುಂಡೆ ಉಕ್ಕೆ. ಮನೆಗೊಬ್ಳು ಕೆಲಸದವಳು ಬಂದ ಹಾಗಾಯ್ತು, ಬಿದ್ದಿರ್ಲಿ. ಹೌದೌದು,
ಏನ್ರಿ ಅದು? ಏನಿಲ್ಲ. ಬಸ್ರಿ ಕ್ವಾಣೆಗೆ ಬೆಳಕಿದ್ರಲ್ವಾ ನಮ್ ಪುಟ್ ನಂಜನ್ ಕೂಸು ನಗೋದು. ಅಯ್ಯ ನನ್ ರಾಣಿ, ಯಾಕವ್ವ ನಿನ್ ಗಂಡನ್ ತಸ್ವೀರ್ ಫೋಟೋ ನೋಡಿ ಗಾಬರಿ ಆಗ್ಬಿಟ್ಟೆ? ಅಜ್ಜಿ ನೀನ್ ಯಾಕೆ ಬಂದೆ ಇಲ್ಲಿಗೆ? ಹೌದು ಕಣ್ಣೆ ರಾಣಿ, ನಿನ್ ಹೊಟ್ಟೆಯಾಗಿರೋ ಪುಟ್ ನಂಜನ್ ಕೂಸು ಹೊರಗ್ ಬರ್ರ ದಂಟ ನಿನ್ನ ನೋಡ್ಕೊಳ್ಳೋಳು ನಾನಯ್ಯ. ಎನ್ನ ಮ್ಯಾಕೆ ನೀನ್ ಒಂದ್ ಹೆಜ್ಜೆ ತೆಗ್ದಿಕ್ಬೇಕು ಅಂದ್ರು ನನ್ನ ಅಪ್ಪಣೆ ತಕಬೇಕು. ಹ್ಮ್ ನಡಿ, ಅವನು ನೆತ್ತಿಗ್ ಬರೋ ಹೊತ್ತಿಗೆ ಹೊಸಿ ಎಣ್ಣೆ ಸ್ನಾನ ಮಾಡ್ಬಿಡಿವಂತೆ. ಏನ್ ಮಾಡ್ತಿದ್ಯ ಅಜ್ಜಿ? ನೆತ್ತಿ ಒಳ್ಳೆ ಎಣ್ಣೆ ಯುಕ್ ತಿನ್ಕೊಂಡೆ. ನನಗದೆಲ್ಲ ಇಷ್ಟ ಆಗಲ್ಲ. ಅಯ್ಯಯ್ಯ ನಿನ್ ಇಷ್ಟ ಕಟ್ಕೊಂಡ್ ನಾನ್ ಏನ್ ಮಾಡುವನೆ? ಇಲ್ ನೋಡು, ನಮ್ ಚಿಕ್ಕ ನಂಜ ತುಂಬ ಇರ್ಬೇಕು ಅಂತ್ಲೆ ನಿನ್ ನೆತ್ತಿಗೆ ಎಣ್ಣೆ ಇಕ್ತಿರೋದು. ಈಗ ಏನ್ ಇಕ್ಕಿಸ್ಕೊಂತ್ಯೋ ಇಲ್ಲ ರಪ್ಪ ರಪ್ಪ ಅಂತ ತೊಟ್ಟು ಬಿಡ್ದ ಹಂಗಯ್ಯ. ಅಯ್ಯಯ್ಯ ಸುಮ್ಕಿರಮ್ಮಿ, ಬೆನ್ನ ಮ್ಯಾಗೆ ಬಿಸಿನೀರ್ ಬಿದ್ರೇನೆ ಬದುಕು ಬಂಗಾರ ಆಗೋದು ಅಂತ ಹಿರಿಯೋ ಹೇಳಿಲ್ವಾ? ಸುಮ್ಕಿರು, ಅದ್ ಯಾಕಂಗಾಡಿಯೇ ನಿನ್ ಮುಯ್ಕೊಯ್ ನೋವು ಹೋಗ್ಲಿ. ಅಯ್ಯಯ್ಯೋ ಏನಜ್ಜಿ ಇದು, ಸೋಪ್ ಅಲ್ಲಿದೆ. ಆ ನೊರೆ ಬಿಲ್ಲೆ ತಕ್ಕಂಡ್ ಏನ್ ಮಾಡ್ತೀಯ? ಇನ್ ನೋಡು, ಒಳ್ಳೆಣ್ಣೆ ಸೀಗೆ ಕಾಯಿಗೆ ಬೊಗ್ಗೋದು ಆಗ್ಲೇಯ ಚಾರೋ ಮೈ ಕೂರೋದು. ನಮ್ ಚಿಕ್ಕ ನಂಜ ನಿನ್ ಹೊಟ್ಟೆಯಾಗಿಂದ ನೋವಿಲ್ದಂಗ ಆಚಿಗ್ ಬರೋದು. ಸುಮ್ಕಿರು, ಏನೋ ಆಗಕ್ಕಿಲ್ಲ. ಅಮ್ಮಾ